ಕ್ರೈಸ್ಟ್ ಕಾಲೇಜಿನ ಸುವರ್ಣ ಮಹೋತ್ಸವದ ಅಂಗವಾಗಿ ಕವಿಸಮಯ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕವಿಗಳೇ ತಮ್ಮ ಕವಿತೆಯನ್ನು ವಾಚನ ಮಾಡಿ ಕವಿತೆ ಹುಟ್ಟಿದ ಸಂದರ್ಭ ಮತ್ತು ಪ್ರೇರಣೆಯ ಬಗ್ಗೆ ಅವರ ಮಾತುಗಳಲ್ಲೇ ಕೇಳುವ ಒಂದು ವಿನೂತನ ಪ್ರಯತ್ನ ಇದಾಗಿದೆ. ಕನ್ನಡದ ಸುಪ್ರಸಿದ್ಧ ಕವಿಗಳು, ವಿದ್ವಾಂಸರು, ವಿಮರ್ಶಕರೂ ಆದಂತಹ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದ ಮುಂಬೈ ಜಾತಕ ಕವನವನ್ನು ಕುರಿತು ವಿಮರ್ಶಕರಾದ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಕೆಲವು ಒಳನೋಟಗಳನ್ನು ನೀಡಲಿದ್ದಾರೆ. ಮುಂಬೈ ಜಾತಕ ಈ ಕವಿತೆಯ ಫಾರ್ಮ್ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಸುಮಾರು 40 ವರ್ಷದಿಂದ ಬರೆದಿರ್ತಕ್ಕಂಥ ಈ ಕವಿತೆಯ ಒಂದು ರಚನಾ ಬಂಧವನ್ನೇ ಧಿಕ್ಕರಿಸಿ ಒಂದು ಅರ್ಜಿ ನಮೂನೆ, ನಿಮ್ಮ ಹೆಸರೇನು, ವಯಸ್ಸೆಷ್ಟು, ಹುಟ್ಟಿದ್ದೆಲ್ಲಿ, ತಂದೆ ಯಾರು, ತಾಯಿ ಯಾರು ಅನ್ನೋ ವಿವರ ಇರುತ್ತಲ್ಲ, ಆ ಮಾದರಿಯಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಕವಿತೆ. ಆಗ ಮುಂಬೈ ಹೆಚ್ಚು ಜನಸಂದಣಿಯಿಂದ ಕೂಡಿದ, ಬಹಳ ವೇಗವಾಗಿ ಬೆಳೀತಿರೋ ನಗರ ಆಗಿ ಶಿವರುದ್ರಪ್ಪನವರಿಗೆ ಕಂಡಿದೆ. ಈಗ ಇದು ಬೆಂಗಳೂರು ಜಾತಕನೂ ಆಗ್ಬೋದು, ವೇಗವಾಗಿ ಬೆಳೀತಿರ್ತಕ್ಕಂತಹ ಪ್ರಪಂಚದ ಯಾವುದೇ ನಗರದ ಜಾತಕ ಬೇಕಾದರೂ ಆಗ್ಬೋದು ಅಂತ. ಬೇಂದ್ರೆ ಅವರನ್ನು ಶ್ರಾವಣದ ಕವಿ ಎಂದ ಹಾಗೆ, ಕುವೆಂಪು ಅವರನ್ನು ಪ್ರಕೃತಿ ಕವಿ ಎಂದ ಹಾಗೆ, ಶಿವರುದ್ರಪ್ಪನವ್ರನ್ನ ಬೆಳಕಿನ ಕವಿ ಅನ್ನೋದು, ನರಸಿಂಹಸ್ವಾಮಿಯವ್ರನ್ನ ಒಲವಿನ ಕವಿ ಅನ್ನೋದು, ಇಂಥ ಜನಪ್ರಿಯ ಹೇಳಿಕೆಗಳ ಮೂಲಕ ನಾವು ಒಂದು ಸೀಮಿತವಾದ ಅರ್ಥದಲ್ಲಿ ಅವ್ರ ಕವಿತೆಯನ್ನು ಓದೋ ಪರಿಪಾಠವನ್ನು ಮಾಡಿಕೊಂಡು ಅದನ್ನೇ ಮುಂದಿನ ತಲೆಮಾರಿನವರಿಗೆ ರವಾನಿಸ್ತಿದ್ದೀವೇನೋ ಅಂತ ಅನ್ನಿಸ್ತಿದೆ. ಅಧ್ಯಾಪಕರು ಈ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸೋದು ಭಾಳ ಮುಖ್ಯ, ಸರಿಯಾದ ಮಾಹಿತಿ ಕೊಡ್ತಕ್ಕಂಥದ್ದು ಮುಖ್ಯ. ಯಾಕಂದರೆ ಶಿವರುದ್ರಪ್ಪನವ್ರನ್ನ ಸಮನ್ವಯ ಕವಿ ಅಂತ ಕರೆಯಲಾಗ್ತಿದೆ. ಕಂಬಾರರು ಕೂಡ ಶಿವರುದ್ರಪ್ಪನವ್ರ ಕಾವ್ಯ ಅಂದರೆ ಸೇತುವೆ ಕಾವ್ಯ ಅಂತ ಹೇಳಿದರು. ಇಲ್ಲಿ ಈ ಆ ಚರ್ಚೆಯನ್ನು ಬಿಟ್ಟು ನಾವು ನೋಡೋದಾದರೆ, ಅದಕ್ಕೆಲ್ಲ ನವ್ಯರ ಕಾಲದಲ್ಲಿ ನಾನು ಈ ಬಗೆಯಲ್ಲೂ ಪತ್ರ ರಚಿಸುವಲ್ಲಿ ಅನ್ನೋ ಉತ್ತರದ ರೂಪದಲ್ಲಿ ಶಿವರುದ್ರಪ್ಪನವರು ದೀಪದ ಹೆಜ್ಜೆಯನ್ನು ಬರೀತಾರೆ. ಒಂದು ಆಧುನಿಕ ಮೌಲ್ಯಗಳ ಜೊತೆ ಅನುಸಂಧಾನದ ಪ್ರಯತ್ನವಿಲ್ಲದೆ ಅವರ ಆ ಮಬ್ಬಿನಿಂದ ಮಬ್ಬಿಗೆ ಮುಂಬೈ ಜಾತಕ ಹೆಚ್ಚು ಚರ್ಚೆಗೆ ಒಳಗಾದದ್ದನ್ನು ನಾವು ನೋಡ್ತೀವಿ. ಮುಂಬೈ ಜಾತಕ ಈ ಕವಿತೆಯಲ್ಲಿ ವಸ್ತು, ಕಾವ್ಯತಂತ್ರ, ರಚನಾ ವಿನ್ಯಾಸ, ಬಂಧ, ನಿರೂಪಣೆಗಳಿಂದ ಗಮನ ಸೆಳೆದ ಕನ್ನಡದ ಅತ್ಯುತ್ತಮ ಕವಿತೆಗಳಲ್ಲಿ ಇದೊಂದು ಅನ್ನೋ ಖ್ಯಾತಿಯನ್ನು ಪಡೆದಿದೆ. ಕವಿತೆಯ ರಚನೆಯ ಕ್ರಮವನ್ನೇ ಧಿಕ್ಕರಿಸಿದ ಕವಿತೆ ಇದು. ಜಾತಕದಲ್ಲಿನ ವಿವರಗಳಂತೆ ಇಲ್ಲಿನ ರಚನೆ ಅರ್ಜಿ ಫಾರಂ ನಮೂನೆಯ ಹೊಸ ಬಗೆಯ ಕಾವ್ಯ ರಚನಾ ಕೌಶಲದ ಪ್ರಯೋಗ ಅಂತ ಬೇಕಾದರೂ ನಾವು ಶಿವರುದ್ರಪ್ಪನವರ ಈ ಪ್ರಯೋಗವನ್ನು ಗಣಿಸ್ಬೋದು. ಆಧುನಿಕ ಮಾನವನ ಒಂದು ನಿರರ್ಥಕ ಜೀವನವನ್ನು ಈ ಕವಿತೆ ಸಾರ್ಥಕವಾಗಿ ಚಿತ್ರಿಸ್ತಾ ಇದೆ. ಕೇಳೋ ಪ್ರಶ್ನೆಗಳಲ್ಲಾಗಲಿ ಅಥವಾ ಹೇಳುವ ಉತ್ತರಗಳಲ್ಲಾಗಲಿ ಜೀವಂತಿಕೆ ಇಲ್ಲದ ನಿರ್ಜೀವತೆ ಎದ್ದು ಕಾಣುತ್ತೆ, ಒಂಥರದ ಡ್ರೈನೆಸ್. ಇಡೀ ಕವಿತೆಯಲ್ಲಿ ಶೀರ್ಷಿಕೆಯಲ್ಲಿ ಮುಂಬೈನ ಪ್ರಸ್ತಾಪ ಬಿಟ್ಟರೆ ಉಳಿದಂತೆ ಇಲ್ಲಿ ವ್ಯಕ್ತಿಯಂತೆಯೇ ಮುಂಬೈ ವ್ಯಕ್ತಿತ್ವ ಕೂಡ ರೂಪುಗೊಳ್ತಾ ಹೋಗಿರೋದನ್ನು ನಾವು ನೋಡ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ರಾಕ್ಷಸಾಕಾರವಾಗಿ ಬೆಳೆಯುತ್ತಿರೋ ಯಾವ ನಗರದ ಚಿತ್ರವೂ ಕೂಡ ಇದಕ್ಕಿಂತ ಭಿನ್ನವೇನಲ್ಲ ಅಂತಕ್ಕಂಥದ್ದು. ನಗರ ಜೀವನದಲ್ಲಿ ನೆಲೆ ಅರಸ್ಕೊಂಡು ವಲಸೆ ಬರೋರ ಸಂಖ್ಯೆ ಅತಿಯಾಗಿ ವೃದ್ಧಿಸಿರೋ ಇಂದಿನ ದಿನಗಳಲ್ಲಿ ಪ್ರಸ್ತುತ ಕವಿತೆ ಹೆಚ್ಚು ಪ್ರಸ್ತುತ ಅಂತ ಅನ್ಸುತ್ತೆ. ಪ್ರಕೃತಿಯಿಂದ ದೂರಾದಷ್ಟು ಮನುಷ್ಯ ಯಾಂತ್ರಿಕವಾಗಿ ಹೋಗ್ತಾನೆ ಅನ್ನೋ ಒಂದು ಧಾರುಣತೆಯನ್ನು ಕವಿಯಲ್ಲಿ ಚಿತ್ರಿಸ್ತಾರೆ. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಭರವಸೆಗಳೇ ಇಲ್ಲದ ಭವಿಷ್ಯದ ಬಾಳನ್ನು ಸವೆಸಬೇಕಾದ ಕರ್ಮ ಈ ಕವಿತೆಯಲ್ಲಿ ನಮಗೆ ಭಾಳ ಪರಿಣಾಮಕಾರಿಯಾಗಿ ಬಿಂಬಿತವಾಗುತ್ತೆ. ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದ ಹಾಗೆ ನಿಸ್ಸಾರವೂ ನಿರ್ವೀರ್ಯರೂ ಆಗಿಬಿಡುವ ಬದುಕಿನ ದುರಂತವನ್ನು ಕವಿತೆ ದೃಶ್ಯವತ್ತಾಗಿ ಕಣ್ಣು ಮುಂದೆ ಇಡೋದನ್ನು ನಾವು ಗಮನಿಸಬೇಕು. ಇಂದು ಶಿಕ್ಷಿತರಾಗೋದು ಅಂದರೆ ಭಾಷಾ ವಲಯದಿಂದ ದೂರ ಸರಿಯೋದು, ಸೈಬರಿಕರಾಗೋದು ಅಂದರೆ ಜನಸಮೂಹದಿಂದ ದೂರ ಆಗೋದು ಅನ್ನೋ ಒಂದು ಮಾತನ್ನು ನಮ್ಮ ವಿಮರ್ಶಕರಾದ ಚಂದ್ರಶೇಖರ್ ನಂಗ್ಲಿಯವರು ಆಗಾಗ ಹೇಳ್ತಿರ್ತಾರೆ.
ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಗಳೊಂದಿಗಾಗಲಿ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸುವ ವ್ಯವಧಾನವೇ ಇಲ್ಲದೆ ಅವಸರದ ಯಾಂತ್ರಿಕ ಬದುಕಿನ ಒಂದು ಓಗ ಇಲ್ಲಿ ನಮಗೆ ಕಾಣ್ತಕ್ಕಂಥದ್ದು. ಹಳ್ಳಿಗಳಿಗೆ ಹಿಂದಿರುಗಿ ಪ್ರಕೃತಿಗೆ ಮರಳಿ, ಮರಳಿ ಮಣ್ಣಿಗೆ ಮುಂತಾದವನ್ನೇ ಈ ಕವಿತೆ ಪರೋಕ್ಷವಾಗಿ ಇಲ್ಲಿ ಧ್ವನಿಸುತ್ತೆ ಅಂತ ಹೇಳಿ. ಯಾಕಂದರೆ ಕವಿತೆಯ ಆರಂಭದಲ್ಲೇ ನೋಡಿ ಹುಟ್ಟಿದ್ದು ಅಂತಿದೆ. ಎಲ್ಲಿ ಹುಟ್ಟಿದೆ, ಏನು, ನನ್ನ ಊರು ಯಾವುದು, ನನ್ನ ಹಳ್ಳಿ ಯಾವುದು, ಒಂದು ಐಡೆಂಟಿಟಿಯೇ ಇಲ್ಲದೆ ಆಸ್ಪತ್ರೆಯಲ್ಲಿ ಅಂತೇಳಿ ಅಲ್ಲಿ ಮಗು ಉತ್ತರಿಸೋ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಏನು ಕುಡಿದು ಬೆಳೆದೆ ಅಂತಂದರೆ, ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿ ಹಾಲು. ಹಾಲು ಕರೆಯೋದು ಹೇಗೆ, ಹಾಲು ಎಲ್ಲಿಂದ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇಲ್ಲ ಮನೆಗೆ. ಆಗ ಬಾಟ್ಲಿಯಲ್ಲಿ ಬರ್ತಾ ಇತ್ತು, ಈಗ ಪ್ಯಾಕೆಟ್ನಲ್ಲಿ ಬರ್ತಾ ಇದೆ. ಅದನ್ನೇ ಕಾಯಿಸಿ ಮಗುವಿಗೆ ಬಾಟ್ಲಿಯಲ್ಲಿ ತುಂಬಿಸಿ ಕೊಡ್ತೀವಿ. ಹಾಗಾಗಿ ಬಾಟ್ಲಿ ಹಾಲು ಜೊತೆಗೆ ಗ್ರೈಪ್ ಸಿರಪು, ಹಾರ್ಲಿಕ್ಸು, ಏನೇನು ಜಾಹೀರಾತುಗಳು ನಮ್ಮ ತಲೆಗೆ ತುಂಬುತ್ತೋ ಅಲ್ಲಿ ನೋಡಿ, ನೀನಾಗಿ ಕಲಿತದ್ದು ಬಲು ಕಡಿಮೆ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ರಸ್ತೆ ಬದಿಯ ಜಾಹೀರಾತುಗಳು ನಮ್ಮ ಅಭಿರುಚಿಯನ್ನು ರೂಪಿಸ್ತಿದೆ. ನನಗೇನಾದ್ರು ಒಂದು ವಸ್ತು ಬೇಕು ಅಂದರೆ ಜಾಹೀರಾತನ್ನು ನೋಡಿ ತಗೊಳ್ತಿದ್ದೀನಿ ಹೊರತು ನನಗೆ ಅಗತ್ಯ ಇದೆಯಾ, ಅಷ್ಟು ಬೆಲೆ ಕೊಟ್ಟು ನಾನು ತಗೊಳ್ತಿಲ್ಲ, ಇದು ನನಗೆ ಬೇಕೇ ಅಂತ ನಾವು ಯೋಚನೆ ಮಾಡ್ತಿಲ್ಲ ಅಂಥೇಳಿ. ತಾಯಿ ತಂದೆ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ತಾಯಿ ನೋಡಿ ಮಗುವಿಗೆ ಅವಳು ಲಾಲಿ ಹಾಡಿದ, ಜೋಗುಳ ಹಾಡಿದ, ಕತೆ ಹೇಳಿದ, ತುತ್ತು ತಿನ್ನಿಸಿದ, ಚಂದಮಾಮನನ್ನು ತೋರಿಸಿದ, ಚಿಟ್ಟೆ ತೋರಿಸಿದ, ಒಂದು ಹೂವನ್ನು ತೋರಿಸಿದ, ತುಂಬೆ ಗಿಡ ತೋರಿಸಿದ, ಇರುವೆ ತೋರಿಸಿದ, ಯಾವ ವಿವರಗಳ ನೆನಪೂ ಇಲ್ಲ. ಬದಲಿಗೆ ಇರುವ ಒಂದಿಂಚು ಕೋಣೆಯಲ್ಲೇ ಹೊರ ಜಗತ್ತನ್ನು ತೋರಿಸಿ ಎಚ್ಚರಿಕೆ ಕೊಟ್ಟವಳು. ತಾಯಿ ಕೂಡ ಎಚ್ಚರಿಕೆ, ಆದರೆ ಯಾವುದು, ರಸ್ತೆ ದಾಟುವಾಗ ಎಚ್ಚರಿಕೆ. ಯಾಕಂದರೆ ಅಷ್ಟು ವಾಹನ ದಟ್ಟಣೆ ಇದೆ, ಮಗು ವಾಪಸ್ ಬರುತ್ತೋ ಇಲ್ವೋ ಆತಂಕ. ಅಂದರೆ ಯಾಂತ್ರಿಕವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿರೋ ತಾಯಿ ಮಗುವಿಗೆ ಕಾಣ್ತಿದ್ದಾಳೆ ಹೊರತು ಅವಳು ವಾತ್ಸಲ್ಯ ಕಾಣ್ತಾ ಇಲ್ಲ. ಇನ್ನು ತಂದೆ ಕಾಣ್ತಿದ್ದಾನ, ತಂದೆ ಅಂತಂದರೆ ಮಗುಗೆ ತಂದೆ ಅಪರಿಚಿತ ಇಲ್ಲಿ. ಅವನಿಗೊಂದು ವ್ಯಕ್ತಿತ್ವವೇ ಇಲ್ಲ. ಯಾಕಂದರೆ ಅವನ ಕೆಲಸಕ್ಕೆ ಬೆಳಗ್ಗೆ ಎದ್ದು ಓಡೋಗಿರ್ತಾನೆ, ಮಗು ಮಲಗಿರುತ್ತೆ, ಮಗು ಮಲಗಿದ ಮೇಲೆ ವಾಪಸ್ ಬರ್ತಾನೆ. ಹಾಗಾಗಿ ಮಗು ನೋಡೋದೇ ಇಲ್ಲ. ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಹಗಲಲ್ಲಿ ರಜಾ ದಿನಗಳಲ್ಲಿ ಕುಳಿತು ಕೆಮ್ಮುವ ಪ್ರಾಣಿ. ಯಾರು ನಿಮ್ಮಪ್ಪ ಅಂದರೆ ಅಲ್ಲಿ ಕುತ್ಕೊಂಡು ಕೆಮ್ತಾ ಇರುತ್ತಲ್ಲ, ಆ ಪ್ರಾಣಿನೇ ನಮ್ಮಪ್ಪ ಅಂತ. ಮಗು ಅಪ್ಪನ ಜೊತೆ ಊಟ ಮಾಡಿದ, ಆಟ ಆಡಿದ, ನಮ್ಮಪ್ಪ ಇದ್ದಾನೆ ನನ್ನನ್ನು ನೋಡ್ಕೊಳ್ತಾನೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ ಚಿತ್ರಣವೇ ಈ ಕವಿತೆಯಲ್ಲಿ ಕಾಣಲ್ಲ. ಯಾಕಂದರೆ ಮಗುವಿನ ಜೊತೆ ಆಟ ಪಾಠ, ಮಗು ಓದ್ತಿದೆಯಾ, ನಾನಿದ್ದೀನಿ ಅನ್ನೋ ಭರವಸೆ ಕೂಡ ಅಪ್ಪನ ಚಿತ್ರವೇ ಈ ಕವಿತೆಯಲ್ಲಿ ಕಾಣಲ್ಲ. ನಗರ ಜೀವನ ಹಾಗೆ ಮಾಡುತ್ತೆ ಅಂತ. ಇನ್ನು ಬದುಕು ಬೆಳಗಿಂದ ಸಂಜೆ ತನಕ ಯಾರದೋ ನೆರಳಿನ ಕೆಳಗೆ ಅವರ ಕೈಗೊಂಬೆಯಾಗಿ ದುಡಿಯೋದು, ಅವಸರಕ್ಕೆ ಓಡೋದು, ಬಟ್ಟೆಯನ್ನು ಮೈಗೆ ಹಾಕ್ಕೊಳ್ಳೋದಲ್ಲ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಅಂತ ಹೇಳ್ತಾರೆ. ಮೈಯನ್ನೇ ಬಟ್ಟೆಗೆ ತುರುಕಿ ಓಡ್ತಾನಂತೆ. ರಾತ್ರಿ 11 ಆದಮೇಲೆ ತಂಗಳನ್ನು ತಿನ್ನಬೇಕು, ತೂಕಡಿಸ್ತಾ ಕುಳ್ತಿರೋ ಮಡದಿನ ಎದಳೆ ಊಟ ಹಾಕು ಅಂತೇಳಿ ತಂಗಳನ್ನು ತಿಂದು ಮತ್ತೆ ಮಾರನೇ ದಿನದ ಈ ವಾಹನ ಸಂಚಾರದಲ್ಲಿ ಬದುಕನ್ನು ಸಾಗಿಸಬೇಕಾದ ಅನಿವಾರ್ಯತೆಯನ್ನು ನೆನೆದು ತತ್ತರಿಸುತ್ತಾ ಮಲಗೋದು. ನಿದ್ದೆಲೂ ಕೂಡ ಆ ಓಡಾಟ, ವಾಹನ, ಟ್ರಾಫಿಕ್ಕು, ಅದು ಇದು, ಬಾಸು, ಫ್ಯಾಕ್ಟ್ರಿ ಕೆಲಸ, ಇದೇ ಹಿಂಸೆ ಕೊಡ್ತಿರುತ್ತೆ ಹೊರತು ನೆಮ್ಮದಿಯಾದ ಜೀವನವೇ ಇಲ್ಲ. ನಗರ ಜೀವನದಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ ಇರೋರಿಗೆ ಈ ಬದುಕು ಬಹಳ ಅನಿವಾರ್ಯ. ಹಾಗಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಸುಖ ನಗರದಲ್ಲಿ ಇಲ್ಲ ಅನ್ನೋದನ್ನು ಸುಮಾರು 40 ವರ್ಷಗಳ ಹಿಂದೆಯೇ ಶಿವರುದ್ರಪ್ಪನವರು ಈ ಕವಿತೆಯಲ್ಲಿ ಹೇಳಿದರೆ ನಾವೆಲ್ಲ ಮತ್ತೆ ಮತ್ತೆ ಆಲೋಚನೆ ಮಾಡಿ ಪ್ರಕೃತಿಯ ಜೊತೆ ಬದುಕಬೇಕಾಗಿರ್ತಕ್ಕಂಥ, ಪ್ರಕೃತಿಯ ಒಡನಾಟದ ಜೊತೆ, ಮಗುವಿನ ಜೊತೆ ಒಂದು ಕರುಳು ಬಳ್ಳಿಯ ಸಂಬಂಧವನ್ನು ಇಟ್ಕೊಂಡು ಬದುಕಬೇಕಾದರೆ ಏನು ಮಾಡಬೇಕು, ನಗರ ಜೀವನದಿಂದ ದೂರ ಆಗಬೇಕು ಅನ್ನೋದನ್ನು ಪರೋಕ್ಷವಾಗಿ ಈ ಕವಿತೆ ಭಾಳ ಪರಿಣಾಮಕಾರಿಯಾಗಿ ಹೇಳುತ್ತೆ.